ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮಗೆ ಹೇಳಕ್ಕೊರಟಿರೋ ಟಾಪಿಕ್ ಏನಪ್ಪ ಅಂತಂದರೆ, ದೇವರ ಔಷಧಿ ಅಂಗಡಿಯಿಂದ ಆರೋಗ್ಯ. ದೇವರು ನಮಗೋಸ್ಕರನೇ ಎಲ್ಲ ರೀತಿಯ ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲನೂ ಸೃಷ್ಟಿ ಮಾಡಿದ್ದಾರೆ. ಅದರಿಂದ ನಮ್ಮದು ಆರೋಗ್ಯನ ನಾವು ಹೇಗೆಲ್ಲ ಕಾಪಾಡ್ಕೋಬಹುದು ಅಂತ ಹೇಳಿಬಿಟ್ಟು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ದೇವರು ಸೃಷ್ಟಿ ಮಾಡಿದ್ರು, ನಮ್ಮ ಹಿರಿಯರು ಅದನ್ನ ಬಳಸೋ ವಿಧಾನನ ಕಲಿತ್ಕೊಂಡ್ರು, ಅದನ್ನು ನಾವಿವಾಗ ತುಂಬಾ ನೆಗ್ಲೆಕ್ಟ್ ಮಾಡಿಬಿಟ್ಟು ಅದ್ರ ಮಹತ್ವನೇ ತಿಳಿದೇ ನಾವು ಬದುಕ್ತಾ ಇದ್ದೀವಿ. ಎಷ್ಟೋ ರೋಗಗಳಿಗೆ ಮನೆಯಲ್ಲೇ ಔಷಧಿ ಇರುತ್ತೆ, ಅಥವಾ ನಮ್ಮ ಸುತ್ತಮುತ್ತ ನೇಚರಿಂದಲೇ ನಮಗೆ ಔಷಧಿ ಇರುತ್ತೆ. ಆದರೆ ನಾವು ಅದನ್ನ ಆದಷ್ಟು ನಾವು ಮಾನ್ಯತೆ ಕೊಡೋದೇ ಇಲ್ಲ. ನಾವೇನು ಮಾಡ್ತೀವಿ, ಆದಷ್ಟು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡ್ತೀವಿ. ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಹಿರಿಯರು ತಿಳಿಸಿಕೊಟ್ಟಿರುವಂತಹ ಕೆಲವು ಪದ್ಧತಿನ ನಾವು ನಮ್ಮ ಆಹಾರದಲ್ಲಿ ಆಗಲಿ ಈ ತಗೊಳ್ತಾ ಬರೋದ್ರಿಂದ ನಮಗೆ ಯಾವುದೇ ರೀತಿಯ ಕಾಯಿಲೆಯಿಂದನೂ ಮುಕ್ತಿ ಪಡಿಬಹುದು. ಏನಪ್ಪ ಅಂತ ಹೇಳಿದ್ರೆ, ಇದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳಿದ್ದೀನಿ. ಕೆಲವು ತರಕಾರಿ ಮತ್ತು ಹಣ್ಣುಗಳಿಂದ ನಮ್ಮ ದೇಹಕ್ಕೆ ಆಗುವಂಥ ಲಾಭನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಾದ್ರು ಗ್ಯಾಸ್ ಟ್ರಬಲ್ ಸಮಸ್ಯೆ ಇದ್ದರೆ ಕರಿಬೇವಿನ ಸೊಪ್ಪಿನ ಎಲೆಯನ್ನು ಒಂದು 5-6 ಎಲೆನ ತಿಂತಾ ಬನ್ನಿ ಡೈಲಿ. ನಿಮಗೆ ಗ್ಯಾಸ್ ಟ್ರಬಲ್ ಕಡಿಮೆ ಆಗುತ್ತೆ. ಬರೀ ಹೊಟ್ಟೆಗೆ ನೀವು ತಿನ್ನೋದ್ರಿಂದ ಬೇಗನೆ ನಿಮಗೆ ಗ್ಯಾಸ್ ಟ್ರಬಲ್ ಕಡಿಮೆ ಆಗುತ್ತೆ. ಏನೇ ಕೊಲೆಸ್ಟ್ರಾಲು ಕೂಡ ಒಂದು ಲೆವೆಲಿಗೆ ಬರುತ್ತೆ, ಅಂದರೆ ಕಂಟ್ರೋಲಿಗೆ ಬರುತ್ತೆ. ರಕ್ತಹೀನತೆ ಸಮಸ್ಯೆ ನಿಮ್ಗೆ ಏನಾದ್ರೂ ಇದೆ ಅಂತ ಆದ್ರೆ, ಹಣ್ಣು ಅಂದ್ರೆ ಸೀಬೆ ಹಣ್ಣನ್ನ ಡೈಲಿ ತಿನ್ನೋದ್ರಿಂದ ನಿಮ್ಗೆ ರಕ್ತಹೀನತೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಇದನ್ನ ಕಂಟಿನ್ಯೂಸ್ ಆಗಿ ತಿಂತಾ ಬನ್ನಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಶಕ್ತಿ ಏನಾದ್ರೂ ಸಮಸ್ಯೆ ಇದ್ರೂ ನಿಶಕ್ತಿನೂ ಕಡಿಮೆ ಆಗುತ್ತೆ. ಒಣಕೆಮ್ಮು ಬಂದ್ರೆ ತುಂಬಾನೇ ಬೇಗ ಹೋಗೋದೇ ಇಲ್ಲ. ಏನೇ ಮೆಡಿಸಿನ್ಸ್ ತಗೊಂಡ್ರು ಏನ್ ಮಾಡ್ಬೇಕು ಅಂತ ಅಂದ್ರೆ, ಒಂದು ವೀಳ್ಯದೆಲೆನ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಅಡಿಕೆನ ತಗೊಳ್ಳಿ, ಅದನ್ನ ಚೆನ್ನಾಗಿ ಜಜ್ಜಿ, ಇದನ್ನ ಜೇನುತುಪ್ಪದ ಜೊತೆ ತಿನ್ನೋದ್ರಿಂದ ನಿಮ್ಗೆ ಒಣಕೆಮ್ಮು ಬೇಗನೆ ಕಡಿಮೆ ಆಗುತ್ತೆ. ಇದನ್ನ ಟ್ರೈ ಮಾಡಿ ನೋಡಿ, ಇದು ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು. ಒಣಕೆಮ್ಮುಗೆ ನಾ ಡೈಲಿ 2 ಟೈಮ್ ಇದನ್ನ ತಗೊಳ್ಳಿ, ಬೇಗನೆ ಒಣಕೆಮ್ಮು ಗುಣ ಆಗುತ್ತೆ. ಪಿತ್ತನು ಒಂದು ದೊಡ್ಡ ಸಮಸ್ಯೆನೆ. ಪಿತ್ತದಿಂದ ಮುಕ್ತಿ ಹೊಂದಕ್ಕೆ ತುಂಬಾನೇ ಕಷ್ಟ. ಏನ್ ತಿಂದ್ರು ಪಿತ್ತದಿಂದ ಮುಕ್ತಿ ಆಗ್ತಾ ಇಲ್ಲ, ನಮ್ಗೆ ಏನ್ ತಿಂದ್ರು ಕಡಿಮೆ ಆಗ್ತಾ ಇಲ್ಲ ಪಿತ್ತದ ಸಮಸ್ಯೆ ಅಂತ ಅಂದ್ರೆ, ನೀವು ಡೈಲಿ 1 ಗ್ಲಾಸ್ ಅಷ್ಟು ದಾಳಿಂಬೆ ಜ್ಯೂಸ್ನ ಕುಡಿತಾ ಬನ್ನಿ, ಪಿತ್ತ ಶಮನ ಆಗುತ್ತೆ. ಬೇಗನೆ ನಿಮ್ಗೆ ಪಿತ್ತದಿಂದ ಮುಕ್ತಿ ಅಂತಾನೆ ಹೇಳ್ಬೋದು. ನೋವು ಸಮಸ್ಯೆ ಎಲ್ರಿಗೂ ಕಾಡುತ್ತೆ. ಸ್ವಲ್ಪ ವಯಸ್ಸಾಗಿದ್ದಂಗೆನೆ ಕೀಳು ನೋವು ಸಮಸ್ಯೆ ಕಂಡು ಬರುತ್ತೆ. ಅದರಲ್ಲಿ ವಯಸ್ಸಾದವರು ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ, ಏನು ಎಣ್ಣೆ ಹಚ್ತಾರೆ, ಏನೇನೋ ಮಾಡ್ತಾರೆ, ಆದ್ರೂ ಆ ಕೀಳು ನೋವು ಕಡಿಮೆ ಆಗ್ತಾನೆ ಇರೋದು. ಡೈಲಿ ನೀವು 1-2 ಸೌತೆಕಾಯಿನ ಡೈಲಿ ತಿಂತಾ ಬನ್ನಿ, ನಿಮ್ಮ ಕೀಳು ನೋವಿನ ಸಮಸ್ಯೆ ಬೇಗನೆ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ. ಇದೊಂದು ಹಳೆಯ ವಿಧಾನ, ಆದ್ರೆ ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸೌತೆಕಾಯಿ ತಿನ್ನೋದ್ರಿಂದ ಕೀಳು ನೋವು ಕಡಿಮೆ ಆಗುತ್ತೆ ಅಂತ. ಹೌದು, ಡೈಲಿ ತಿನ್ನೋದ್ರಿಂದ ಕೀಳು ನೋವು ಕಡಿಮೆ ಆಗುತ್ತೆ. ಒಂದು 2 ನೀವು ತಿನ್ನಲೇಬೇಕು ಡೈಲಿ, ಫುಲ್ ಸೌತೆಕಾಯಿನ ತಿನ್ನಬೇಕು. ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ ನಿಮ್ಮ ದೇಹದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಡೈಲಿ ಒಂದೊಂದು ಪೀಸ್ ಬೆಲ್ಲ ತಿನ್ಬೇಕು. ಅದನ್ನ ತಿನ್ನೋದ್ರಿಂದ ನಿಮ್ ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿ ಆಗ್ತಾ ಬರುತ್ತೆ. ಬೆಲ್ಲದಲ್ಲಿ ತುಂಬಾನೇ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅಂದ್ರೆ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ. ಸೊ ನಮ್ದು ಬಾಡಿನಲ್ಲಿ ಬ್ಲಡ್ನ ಜಾಸ್ತಿ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಡೈಲಿ ಒಂದೊಂದು ನಿಮ್ಗೆ ಏನಾದ್ರು ಹಿಮೋಗ್ಲೋಬಿನ್ ಕಡಿಮೆ ಇದೆ, ಬೇಗನೆ ನಿಶಕ್ತಿ ಸುಸ್ತಾಗ್ತಾ ಇದೆ ಅಂತ ಇದ್ರೆ, ಡೈಲಿ ಒಂದೊಂದು ಬೆಲ್ಲನ ಒಂದೊಂದು ಚೂರು ಬೆಲ್ಲನ ತಿಂತಾ ಬನ್ನಿ. ಸಮತೋಲನಕ್ಕೆ ಬರುತ್ತೆ. ಸೊ ನಿಮ್ಗೆಲ್ಲ ನಿಶಕ್ತಿ ಪ್ರಾಬ್ಲಮು ಕಡಿಮೆ ಆಗುತ್ತೆ. ಗಂಟ್ಲು ನೋವು ಬಂದ್ರೆ ತುಂಬಾನೇ ಕಷ್ಟ, ಏನು ನುಂಗಕ್ಕೂ ಆಗ್ತಾ ಇರೋದಿಲ್ಲ, ಏನ್ ಮಾಡಿದ್ರು ಇದು ಕಡಿಮೆ ಆಗೋದಿಲ್ಲ. ಆವಾಗ ನಾವು ಎಷ್ಟೇ ಮೆಡಿಸಿನ್ಸ್ ತಗೊಂಡ್ರು ಕೆಲವೊಂದ್ಸಲ ಅದು ವರ್ಕೇ ಮಾಡೋದಿಲ್ಲ ನಮ್ಗೆ. ಅವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ತಗೋಬೇಕು, ಅದಕ್ಕೆ ಲಿಂಬೆ ಹಣ್ಣನ್ನ ಹಿಂಡಿ ಜೇನುತುಪ್ಪದ ಜೊತೆ ಕುಡಿಯೋದ್ರಿಂದ ಗಂಟ್ಲು ನೋವು ಬೇಗನೆ ಕಡಿಮೆ ಆಗುತ್ತೆ. ಇದಕ್ಕೆ ಒಂದ್ಸಲ ಇಲ್ಲ ತಪ್ಪಿದ್ರೆ 2 ಕುಡೀರಿ, ಬೇಗನೆ ಕಡಿಮೆ ಆಗುತ್ತೆ ನಿಮ್ಗೆ ಗಂಟ್ಲು ನೋವಿನ ಸಮಸ್ಯೆ.
ಇರುತ್ತೆ, ಏನೇ ಮಾಡಿದ್ರು ತಲೆನೋವು ಕಡಿಮೆ ಆಗಲ್ಲ ಅಂತ ಇದ್ರೆ ಸ್ವಲ್ಪ ಪುದೀನಾನ ತಗೊಳ್ಳಿ. ಪುದೀನಾನ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಹಣೆಗೆ ಹಚ್ಚಿ ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಇದರಿಂದ ಬೇಗನೆ ನಿಮ್ಮ ತಲೆನೋವು ಕಡಿಮೆ ಆಗುತ್ತೆ. ಇದನ್ನ ಟ್ರೈ ಮಾಡಿ ನೋಡಿ. ಇನ್ನು ಜ್ವರ, ಜ್ವರಕ್ಕೂ ಅಷ್ಟೇ ಮೆಡಿಸಿನ್ಸ್ನ ಫಾಲೋ ಮಾಡಿ. ಹಾಗೇನೆ ನಾನು ಇಲ್ಲಿ ತಿಳಿಸಿಕೊಡುವಂತ ಒಂದು ಮನೆ ಮದ್ದನ್ನ ಟ್ರೈ ಮಾಡಿ ನೋಡಿ, 100% ಜ್ವರ ಕಡಿಮೆ ಆಗುತ್ತೆ. ಒಂದು ಪಾತ್ರೆನಲ್ಲಿ ನೀರು ಇಟ್ಕೊಳ್ಳಿ, ಅದಕ್ಕೆ ಮೆಂತ್ಯನ ಪುಡಿ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಕುದಿ ಬರೆಸಿ ಅದನ್ನ ಶೋಧಿಸ್ಕೊಂಡು ಕುಡಿಯೋದ್ರಿಂದ ಬೇಗನೆ ಜ್ವರ ಇಳಿಯುತ್ತೆ. ಇದೇನಾದ್ರು ವೈರಲ್ ಫೀವರ್ ಆಗಿದ್ರೆ ಈ ತರ ಮಾಡೋದ್ರಿಂದ ಬೇಗನೆ ಜ್ವರ ಕಡಿಮೆ ಆಗುತ್ತೆ. ಮಾಮೂಲಿ ನಮ್ದು ದೇಹ ಮಾಮೂಲಿ ಟೆಂಪರೇಚರಿಗೆ ಬರುತ್ತೆ. ಡೈಲಿ ನೀವು ಎದ್ದಿದ ತಕ್ಷಣ ಉಗುರು ಬೆಚ್ಚಗಿನ ನೀರ್ನ ಕುಡೀರಿ. ಅದು ಒಂದ್ ಕಡೆ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ನೀರ್ನ ಕುಡೀರಿ. ಒಂದ್ ಲೋಟದಷ್ಟು ಉಗುರು ಬೆಚ್ಚಗಿನ ನೀರ್ನ ಕುಡೀರಿ. ನಿಮ್ದು ಯಾವುದೇ ಸಮಸ್ಯೆ ಇದ್ರು ದೇಹದಲ್ಲಿ ಬೇಗನೆ ಕಡಿಮೆ ಆಗುತ್ತೆ. ಸೋ ಈ ರೀತಿ ಫಾಲೋ ಮಾಡ್ತಾ ಬನ್ನಿ, ನಿಮ್ಗೆ ಬೇಗನೆ ಏನೇ ಸಮಸ್ಯೆಗೂ ಇದು ಪರಿಹಾರ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ನಾನಿಲ್ಲಿ ತಿಳಿಸಿರೋ ಅಂತದ್ದು ಎಲ್ಲನೂ ಮನೆ ಮದ್ದುಗಳು. ಹಳೆ ಕಾಲದವರು ತಮ್ಮ ಜೀವನ ಶೈಲಿನಲ್ಲಿ ಅಳವಡಿಸ್ಕೊಳ್ತಾ ಇದ್ದಂತಹ ಮನೆ ಮದ್ದುಗಳು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ಸೊ ಆದಷ್ಟು ಆರೋಗ್ಯನ ಕಾಪಾಡ್ಕೊಳ್ಳಿ. ಎಲ್ಲ ವಿಡಿಯೋಗಳನ್ನು ಮಾಡಿದ್ದೀನಿ ನಾನು ಎಲ್ಲ ಥರದ್ದು. ಇದೊಂಥರ ಡಿಫ್ರೆಂಟ್ ಆಗಿರೋ ವಿಡಿಯೋನೇ, ಹೆಲ್ತಿಗೆ ರಿಲೇಟೆಡ್ ವಿಡಿಯೋ. ಚಿಕ್ಕ ಚಿಕ್ಕ ಟಿಪ್ಸ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಮನೆಯೊಳಗಡೆ ಇರುವಂತಹ ಕೆಲವು ಸಾಮಗ್ರಿಗಳಿಂದ ನಮ್ಮ ದೇಹದಲ್ಲಾಗುವಂತ ಯಾವುದೇ ಪ್ರಾಬ್ಲಮ್ಸ್ಗೂ, ಅಂದ್ರೆ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗೆ ಮನೆಯಲ್ಲೇ ಹೇಗೆ ಮನೆ ಮದ್ದನ್ನ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ದೇವರ ಔಷಧಿ ಅಂಗಡಿಯಿಂದ ನಾವು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಣ. ಇವೆಲ್ಲ ವಸ್ತುಗಳನ್ನ ಉಪಯೋಗಿಸೋಣ, ನಮ್ಮ ಆರೋಗ್ಯನ ನಾವು ಚೆನ್ನಾಗಿಟ್ಕೊಳ್ಳೋಣ. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಲೈಕ್ ಮಾಡಿ ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ. ವಾಟ್ಸಪ್ ಗ್ರೂಪ್ನ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಬಿಟ್ಟಿರ್ತೀನಿ, ನೋಡಿ ಜಾಯಿನ್ ಆಗಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆಲ್ರಿಗೂ ಥ್ಯಾಂಕ್ ಯು.